ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ वक्रतुंड महाकाय कोटि सूर्य समप्रभ निर्विघ्नं कुरुमे देव सर्वकार्येषु सर्वदा हीगे नावु यावुदे कार्यवन्नु नावु प्रारंभ माडबेकादरू मुंचे गणेशननु स्तुतिसिये कार्यक्रमवन्नु माडुवंतद्दु कार्यवन्नु मुंदुवरिसुवंतद्दु हागे सृष्टिकर्तनादंतह ब्रह्मनु कूड गणेशननु स्तुतिसि आतन कुरितु तपस्सन्नु आचरिसि आतनिगे सृष्टि माडुवंतह सामर्थ्य अंत हेळुवंतद्दु बंदितु हागे गणेशनु ತಾನು ಸೃಷ್ಟಿ ಮಾಡುತ್ತಿರುವಂತ ಸಂದರ್ಭದಲ್ಲಿ ತನಗೆ ಸಹಾಯಕರಾಗಿ ಮತ್ತೆ ಪುನಃ 7 ಮಂದಿ ಅಲ್ಲಿ ಮಾನಸಪುತ್ರರನ್ನು ಸೃಷ್ಟಿಸಿ ಅವರಿಗೆ ಸೃಷ್ಟಿ ಕಾರ್ಯವನ್ನು ಮಾಡುವಂತ ಹೊಣೆಯನ್ನು ಕೊಟ್ಟತು ಆ 7 ಮಾನಸಪುತ್ರರು ಕೂಡ ಮುಂದೆ ತಪಸ್ಸನ್ನು ಆಚರಿಸಲಾಗಿ ಅವರಿಗೆ ಅದರ ಫಲದಿಂದ ಅವರು ಮುಕ್ತರಾಗುವಂತದ್ದು ಕರ್ತವ್ಯದಿಂದ ಮುಕ್ತರಾಗುವಂತ ಸಂದರ್ಭ ಹಾಗೆ ಮತ್ತೆ ಪುನಃ 7 ಮಾನಸಪುತ್ರರನ್ನು ಆತ ಸೃಷ್ಟಿ ಮಾಡಿ ಅವರಿಗೆ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಆದೇಶಿಸಿದಾಗ ಅವರಿಗೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಕೊನೆಯದಾಗಿ ಬ್ರಹ್ಮದೇವರೇ ಸ್ವತಃ ತಾನೇ ಸೃಷ್ಟಿಯನ್ನು ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆತ ಕ್ಷತ್ರಿಯರು ಮೊದಲಾದಂತಹ 3 ವರ್ಣಗಳನ್ನು ತನ್ನ ಮೊಣಕಾಲಿನಿಂದ ನಿರ್ಮಾಣ ಮಾಡುವಂತದ್ದು ಹಾಗೆ ಹೃದಯದಿಂದ ಚಂದ್ರ ಕಣ್ಣಿನಿಂದ ಸೂರ್ಯ ಹಾಗೆ ಕಿವಿಯಿಂದ ವಾಯು ಮತ್ತು ಪ್ರಾಣಗಳನ್ನು ಆತ ಉತ್ಪತ್ತಿ ಮಾಡಿದನು ನಾಭಿಯಿಂದ ಆಕಾಶ ಹಾಗೆ ಮಸ್ತಕದಿಂದ ಸ್ವರ್ಗ ಹಾಗೆ ಪಾದದಿಂದ ಪೃಥ್ವಿ ಮತ್ತು ಇತರ ನದಿ ನದ ಪರ್ವತ ಇತ್ಯಾದಿಗಳನ್ನು ಆತ ಸೃಷ್ಟಿ ಮಾಡುತ್ತಾನೆ ಹೀಗೆ ಸೃಷ್ಟಿ ಕಾರ್ಯಗಳೆಲ್ಲವೂ ಆತ ಸುಲಲಿತವಾಗಿ ಚೆನ್ನಾಗಿ ನಡೆಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಇತ್ತ ಸಮುದ್ರದಲ್ಲಿ ಆತ ವಿಷ್ಣುವು ಅಲ್ಲಿ ಯೋಗ ನಿದ್ರೆಯಲ್ಲಿ ಪವಡಿಸಿರುವಂತ ಸಂದರ್ಭ ಆತ ಯೋಗ ನಿದ್ರೆಯಲ್ಲಿ ಪೌಡಿಸಿರುವಂತ ಸಂದರ್ಭದಲ್ಲಿ ಆತನ ಕಿವಿಗಿಂದ ಇಬ್ಬರು ಘೋರವಾದಂತ ರಾಕ್ಷಸರ ಜನನ ಆಗ್ತದೆ ಆ ರಾಕ್ಷಸರ ಹೆಸರು ಮಧುಕೈಟಬರು ಎಂಬುದಾಗಿ ಭಯಂಕರವಾದಂತ ರಾಕ್ಷಸರು ಅಂತ ಅಗಾಧವಾದಂತ ಸಮುದ್ರದಲ್ಲಿ ಮೊಣಕಾಲಿನವರೆಗೆ ಮಾತ್ರ ಅವರಿಗೆ ನೀರು ಇರುವಂತದ್ದು ಹಸಿವಾಗುವಂತದ್ದು ತಿನ್ನಲಿಕ್ಕೇನು ಸಿಗ್ತಾ ಇಲ್ಲ ಎಲ್ಲಿ ಹೇಗೆ ನಾವು ಹೊಟ್ಟೆ ತುಂಬಿಸಿಕೊಳ್ಳುವಂತ ಚಿಂತೆಯಲ್ಲಿ ಇರುವಾಗ ಅವರಿಗೆ ಬ್ರಹ್ಮದೇವನು ಸೃಷ್ಟಿಯನ್ನು ಮಾಡುತ್ತಿರುವಂತದ್ದನ್ನು ಕಾಣ್ತಾರೆ ಹೋಗಿ ಬ್ರಹ್ಮದೇವನನ್ನು ಪೀಡಿಸುವಂತ ಸಂದರ್ಭದಲ್ಲಿ ಬ್ರಹ್ಮದೇವನು ಅಲ್ಲಿ ಬೆದರಿಕೆಯಿಂದ ಓಡುವಂತದ್ದು ಆದಿಮಾಯೆಯ ಆಶಯವನ್ನು ಪಡೆಯುವಂತದ್ದು ಆಕೆಯನ್ನು ಸ್ತುತಿಸಿದಾಗ ಅಲ್ಲಿ ಆದಿಮಾಯೆಯು ಅಲ್ಲಿ ಯೋಗಿನ ನಿದ್ರೆಯಲ್ಲಿ ಇರುವಂತ ವಿಷ್ಣುವನ್ನು ನೀನು ಎಬ್ಬಿಸಿ ಆತನನ್ನು ಸಹಾಯಕನನ್ನಾಗಿ ನೀನು ತೆಗೆದುಕೊಂಡು ಆ ರಾಕ್ಷಸರನ್ನು ಅಲ್ಲಿ ಧ್ವಂಸ ಮಾಡುವಂತದ್ದು ಹನನ ಮಾಡುವಂತದ್ದು ಈ ಸೂಚನೆ ಕೊಟ್ಟಾಗ ಬ್ರಹ್ಮದೇವನು ಯೋಗ ನಿದ್ರೆಯಲ್ಲಿ ಇದ್ದಂತಹ ವಿಷ್ಣುವನ್ನು ಎಚ್ಚರಿಸುವಂಥದ್ದು ವಿಷ್ಣುವಾದರೂ ಕೂಡ ಎಚ್ಚೆತ್ತು ಆ ಮಧುಕೈಟಭ ಎನ್ನುವಂತಹ ಘೋರ ರಾಕ್ಷಸರಲ್ಲಿ ಸಹಸ್ರಾರು ವರ್ಷಗಳ ಕಾಲ ಅಲ್ಲಿ ಯುದ್ಧವನ್ನು ಮಾಡುವಂಥದ್ದು ಆದರೆ ಹೀಗೆ ಮಾಡಿದಂಥ ಯುದ್ಧದಲ್ಲಿ ಅಲ್ಲಿ ರಾಕ್ಷಸರಿಗಾಗಲಿ ಅಥವಾ ವಿಷ್ಣುವಿಗಾಗಲಿ ಅಲ್ಲಿ ಸೋಲು ಗೆಲುವು ಎಂಬುದು ಉಂಟಾಗಲಿಲ್ಲ ಇದರಿಂದ ಇಬ್ಬರು ಚಿಂತೆಗೊಳಗಾಗ್ತಾರೆ ಹಾಗೆ ಸೋಲು ಗೆಲ್ಲುವಂತೆ ಇಬ್ಬರಿಗೂ ಇಲ್ಲದಿದ್ದಾಗ ಈ ರೀತಿಯಾಗಿ ಯುದ್ಧವನ್ನು ಮಾಡಿ ಏನು ಪ್ರಯೋಜನ ಆಗ ವಿಷ್ಣುವು ಬೇರೆ ರೂಪವನ್ನು ತಾಳಿ ಶಂಕರನ ಬಳಿಗೆ ಹೋಗಿ ಈ ವಿಚಾರವನ್ನು ತಿಳಿಸುವಂಥದ್ದು ಹಾಗಾದರೆ ಮುಂದೆ ನಾವು ಏನು ಮಾಡಬೇಕು ಆ ದುಷ್ಟರ ಸಂಹಾರವನ್ನು ಮಾಡುವಂಥದ್ದು ಹೇಗೆ ಲಯಕರ್ತ ನೀನಾಗಿತ್ತು ನೀನೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಬೇಕು ಅಂತ ಅಲ್ಲಿ ಶಂಕರನನ್ನು ಪ್ರಾರ್ಥಿಸಲು ಅಲ್ಲಿ ಶಂಕರನು ಹೇಳ್ತಾನೆ ಇದು ನಮ್ಮಿಂದಲೂ ಆಗಲಿಕ್ಕಿಲ್ಲ ಬ್ರಹ್ಮನಿಂದಲೂ ಆಗುವಂಥದ್ದಲ್ಲ ಹಾಗಾಗಿ ಈ ರೀತಿಯಾಗಿ ದುಷ್ಟರನ್ನು ನೀನು ಸಂಹರಿಸಬೇಕಾದರೆ ನೀನು ಗಣೇಶನ ಸ್ಮರಣೆ ಮಾಡಬೇಕು ಗಣೇಶನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು ಗಣೇಶನು ಇದಕ್ಕೆ ಕಾರಣನಾಗ್ತಾನೆ ಎಂಬುದಾಗಿ ಅಲ್ಲಿ ಗಣೇಶನ ಕುರಿತು ತಪಸ್ಸನ್ನು ಮಾಡಿದಂತಹ ವಿಷ್ಣುವು ಗಣೇಶನ ಅನುಗ್ರಹವನ್ನು ಪಡೆದು ಮುಂದೆ ಮತ್ತೆ ಪುನಃ ಮಧುಕೈಟಭರ ಬಳಿಯಲ್ಲಿ ಆತ ಯುದ್ಧಕ್ಕಾಗಿ ಮುಂದಾಗುವಂಥದ್ದು ಮತ್ತೆ ಪುನಃ ಮಧುಕೈಟಭರನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ಮಧುಕೈಟಭರು ಹೇಳ್ತಾರೆ ಇದುವರೆಗೂ ನೀನು ನಮ್ಮಲ್ಲಿ ಯುದ್ಧ ಮಾಡಿದೆ ಆದರೆ ನಮಗೆ
ಈ ದೀರ್ಘ ಅವಧಿಯಲ್ಲಿ ಇಷ್ಟು ಯುದ್ಧ ಮಾಡಿದಂತ ವ್ಯಕ್ತಿಯನ್ನು ನಾವು ಇದುವರೆಗೆ ಕಾಣಲಿಲ್ಲ. ನಮಗೆ ಕೈಗೆ ಸಿಕ್ಕಿದಂತ ಪ್ರಾಣಿಯನ್ನು ಮತ್ತೊಂದನ್ನು ನಾವು ತಿಂದದ್ದೇ ಹೊರತು ನಮ್ಮಲ್ಲಿ ಸರಿಸಮಾನವಾಗಿ ಹೋರಾಟವನ್ನು ಮಾಡಿದಂತ ವ್ಯಕ್ತಿಯನ್ನು ನಾವು ಕಾಣಲಿಲ್ಲ ಅಂತ. ಆಗ ವಿಷ್ಣು ಅಲ್ಲಿ ಮನಸ್ಸಿಗೆ ಬರ್ತದೆ ಗಣೇಶನ ಒಂದು ಪ್ರೇರಣೆಯ ಮೇಲೆಗೆ. ಹಾಗಾದರೆ ಇವರಲ್ಲಿ ನಾವು ಯುದ್ಧವನ್ನು ಮಾಡಿದರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಹಾಗಾದರೆ ಬುದ್ಧಿಯಿಂದ ನಾವು ಏನಾದರೂ ಕಾರ್ಯವನ್ನು ಮಾಡಬೇಕು ಎಂಬಂಥ ನಿರ್ಧಾರಕ್ಕೆ ಬಂದು ಅಲ್ಲಿ ರಾಕ್ಷಸರನ್ನು ವಿಷ್ಣು ಹೊಗಳುವಂಥದ್ದು. ನೀವು ಬಹಳಷ್ಟು ಪರಾಕ್ರಮಿಗಳಾಗಿದ್ದೀರಿ ಎಂಬುದನ್ನು ನಾನು ಅರಿತಿದ್ದೇನೆ. ನಿಮ್ಮನ್ನು ಸೋಲಿಸುವಂಥ ಸಾಮರ್ಥ್ಯ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ನಿಮಗೂ ನಾನು ಸರಿಸಮಾನನೇ ಆಗಿರುವುದರಿಂದ ನನ್ನಿಂದ ಏನಾದರೂ ನೀವು ವರವನ್ನು ಕೇಳಿ. ನಾನು ಭಗವಂತನಾಗಿದ್ದೇನೆ, ಪರಮಪುರುಷನಾಗಿದ್ದೇನೆ, ಹಾಗಾಗಿ ನಿಮ್ಮನ್ನು ನಾನು ಅನುಗ್ರಹಿಸುತ್ತೇನೆ ಎಂಬಂಥ ಮಾತನ್ನು ಹೇಳಿದಾಗ ಅಲ್ಲಿ ಮಧುಕೈಟಬರು ಕೂಡ, ನೀನು ನನ್ನಲ್ಲಿ ಏನು ವರವನ್ನು ಕೇಳುವಂಥದ್ದು, ನಿನಗೆ ಸರಿಸಮಾನವಾಗಿ ನಾವು ಇದ್ದೇವೆ, ಹಾಗಿರುವಾಗ ನಿನಗೇನಾದರೂ ವರ ಬೇಕಿದ್ದರೆ ಅದನ್ನು ಕೊಡಲಿಕ್ಕೆ ನಾವು ಸಮರ್ಥರಿದ್ದೇವೆ ಅಂತ. ಅಂದರೆ ಇಲ್ಲಿ ಇಬ್ಬರಿಗೂ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳುವಂಥದ್ದು ಅಲ್ಲಿ ರಾಕ್ಷಸರಿಗೆ ಬರ್ತದೆ, ಇವನಲ್ಲಿ ನಾವು ಏನು ವರವನ್ನು ಕೇಳುವಂಥದ್ದು ಅಂತ. ಇದನ್ನೇ ಈ ಅವಕಾಶಕ್ಕೆ ಕಾಯುತ್ತಿದ್ದಂಥ ವಿಷ್ಣು ಅಲ್ಲಿ ವರವನ್ನು, ಹಾಗಾದರೆ ಕೇಳಿದ ವರವನ್ನು ಕೊಡಬೇಕು, ಮಾತಿಗೆ ತಪ್ಪಬಾರದಂಥ ಭಾಷೆಯನ್ನು ತೆಗೆದುಕೊಂಡ ಮೇರೆಗೆ ಅಲ್ಲಿ ನನ್ನಿಂದಲೇ ನಿಮ್ಮ ಸಾವಾಗಬೇಕು, ಈ ರೀತಿಯ ವರವನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಎಂಬುದನ್ನು ಕೇಳಿದಾಗ ಅಲ್ಲಿ ದುಃಖಿತರಾದರೂ ಕೂಡ ಕೊಟ್ಟ ಮಾತನ್ನು ನಾವು ಈಡೇರಿಸಲೇಬೇಕೆಂಬಂತಹ ನಿಬಂಧನೆಗೆ ಅನುಗುಣವಾಗಿ ಅಲ್ಲಿ ಮಧುಕೈಟಬರ ಅಲ್ಲಿ ಹರಣವಾಗ್ತದೆ. ಅವರ ಮರಣದಿಂದ ಲೋಕ ಕಲ್ಯಾಣ ಉಂಟಾಗುತ್ತದೆ. ಈ ರೀತಿಯಾಗಿ ಗಣೇಶನನ್ನು ಸ್ತುತಿಸಿ ಅವನ ಆಶೀರ್ವಾದದಿಂದ ಅವನ ಪ್ರೇರಣೆಯಿಂದ ಮಧುಕೈಟಬರನ್ನು ವಧಿಸಲಿಕ್ಕೆ ಅಲ್ಲಿ ವಿಷ್ಣುವಿಗೆ ಸಾಧ್ಯ ಆಯಿತು. ಹಾಗೆ ಮುಂದೆ ಈ ಗಣೇಶನಿಗೆ ಸಾಮಾನ್ಯವಾಗಿ ನಾವು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಭಕ್ಷ್ಯ ಪರಮನ್ನ ಮೋದಕ ಈ ರೀತಿಯಾದಂತಹ ವಿಶೇಷ ವಿಶೇಷವಾದಂತಹ ಪಂಚಭಕ್ಷ ಪರಮಾನ್ನಗಳನ್ನೇ ನಾವು ಅರ್ಪಿಸ್ತೇವೆ, ಪೂಜೆ ಮಾಡ್ತೇವೆ. ಉಂಡೆ, ಚಕ್ಕುಲಿ, ವಡೆ, ಪಾಯಸ ಈ ರೀತಿಯಾದಂತಹ ಏನೇನೋ ನಾವು ಮೋದಕಗಳನ್ನು ಮಾಡಿ ನಾವು ಅರ್ಪಣೆ ಮಾಡುವಂಥದ್ದು ಉಂಟು. ಆದರೆ ಇಲ್ಲಿ ಗಣೇಶನಿಗೆ ದೂರ್ವ ಅಂತೇಳುವಂಥದ್ದು, ಅದನ್ನು ನಾವು ಕದಿಕೆ ಕದಿರೆ ಈ ರೀತಿಯಾಗಿ ಹೇಳ್ತೀವಿ. ಈ ದೂರ್ವ ಅಂತೇಳುವಂಥದ್ದು ಇವೆಲ್ಲಕ್ಕಿಂತಲೂ ಗಣೇಶನಿಗೆ ಪ್ರಿಯವಾದದ್ದು. ಹಾಗಾದರೆ ಏಕೆ ಪ್ರಿಯವಾಗಿದೆ, ಇದರ ರಹಸ್ಯ ಏನು ಎಂಬುದು ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇಂದಿನ ಈ ತತ್ವಸಾರ ಪ್ರವಚನದಲ್ಲಿ ಆ ದೂರ್ವ ಮಹಾತ್ಮೆ ಎನ್ನುವಂಥ ವಿಚಾರವನ್ನು ಮುಂದಿಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾದರೆ ಇದರ ಹಿನ್ನೆಲೆ ಏನೆಂದರೆ, ಮುಖ್ಯವಾಗಿ ಬ್ರಹ್ಮದೇವರೇ ಈ ವಿಚಾರವನ್ನು ಹೇಳಿದಂತೆ ಹಿಂದೆ ದಕ್ಷಿಣ ದೇಶದಲ್ಲಿ ಜಾಂಬ ಎಂಬ ಹೆಸರಿನ ನಗರವಿತ್ತು. ಅಲ್ಲಿ ಶುಂಭ ಎಂಬಂತಹ ಸುಲಾಭ ಎಂಬ ಹೆಸರಿನ ಕ್ಷತ್ರಿಯನಿದ್ದನು. ಅವಳಿಗೊಬ್ಬಳು ಪತಿವ್ರತೆಯಾದಂಥ ಹೆಂಡತಿ ಇದ್ದಳು. ಇದು ಒಂದು ಹಿಂದಿನ ಒಂದು ಹಿನ್ನೆಲೆ. ಹೀಗಿರುವಂಥ ಸಂದರ್ಭದಲ್ಲಿ ಈ ಸುಲಭ ಎಂಬ ಹೆಸರಿನ ಕ್ಷತ್ರಿಯನಾದರೂ ಕೂಡ ಪರಮ ಧಾರ್ಮಿಕನೂ ಆಗಿದ್ದ, ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನು ನಡೆಸುವುದರಲ್ಲಿ ಆತ ಪ್ರಸಿದ್ಧಿಯನ್ನು ಪಡೆದಿದ್ದ, ಆತನಿಗೆ ಅನುರೂಪವಾದಂಥ ಹೆಂಡತಿ ಪತಿವ್ರತ ಶಿರೋಮಣಿ ಆಗಿದ್ದಳು. ಬಹಳಷ್ಟು ಆಕೆ ಜ್ಞಾನವನ್ನು ಹೊಂದಿದ್ದಳು. ಅಂತಹ ಮಡದಿಯನ್ನು ಪಡೆದಂಥ ಆತ ಧನ್ಯ ಅಂತ ಹೇಳ್ಬೋದಿತ್ತು. ಹೀಗೆ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ಬ್ರಾಹ್ಮಣ ಆತನ ಮನೆಗೆ ಭಿಕ್ಷಾನ್ನಕ್ಕಾಗಿ ಬಂದ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಮಹರ್ಷಿಗಳಾಗಲಿ ಅಥವಾ ಬ್ರಾಹ್ಮಣರಾಗಲಿ ಅವರು ಸ್ವತಃ ದುಡಿಯುವಂಥದ್ದು ಇಲ್ಲ. ಅವರು ತ್ರಿಕಾಲವಾಗಿ ಅವರು ಜಪ ತಪ ಹೋಮ ಹವನಗಳನ್ನು ಮಾಡಿಕೊಂಡು ಆ ಭಗವಂತನ ಧ್ಯಾನದಲ್ಲೇ ಇರುವಂಥದ್ದು. ಆದ್ದರಿಂದ ನಾವು ಯಾವುದೇ ಕಥೆಗಳನ್ನು ಕೇಳಿ, ಒಂದು ಊರಿನಲ್ಲಿ ಬಡ ಬ್ರಾಹ್ಮಣನಿದ್ದ ಅಂತ. ಬಡ ಅಂದರೆ ಏನು, ಅವನು ಸಂಪಾದನೆ ಮಾಡುವಂಥದ್ದಿಲ್ಲ. ಹಾಗಾಗಿ ಆತ ಊರಿನ ಜನರಿಗೆ ಜ್ಞಾನವನ್ನು ಆಧ್ಯಾತ್ಮಿಕವಾದಂಥ ಮಾರ್ಗದರ್ಶನವನ್ನು ಮಾಡುವಂಥ ಶಕ್ತನೇ ಹೊರತು ಆತ ತನಗೆ ಬೇಕಾದಂಥ ಸ್ವತಃ ಸಂಪತ್ತನ್ನು ಸಂಪಾದನೆ ಮಾಡುವಂಥ ಶಕ್ತನ ಅವನಾಗಿರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಹಸಿವಾದಾಗ ಯಾರಿದ್ದಾದರೂ ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳುವಂಥದ್ದು ಅವರು ಬ್ರಾಹ್ಮಣರಿಗೆ ಸಂತೋಷದಿಂದ ಭಿಕ್ಷೆಯನ್ನು ಕೊಡುತ್ತಿದ್ದರು. ಹೀಗೆ ಈ ಕ್ಷತ್ರಿಯನ ಮನೆಗೆ ಒಬ್ಬ ಆ ಬ್ರಾಹ್ಮಣ ಬಂದಿದ್ದ. ಆ ಬ್ರಾಹ್ಮಣನ ಸ್ಥಿತಿ ಮಾತ್ರ ಬಹಳ ವಿಚಿತ್ರವಾಗಿತ್ತು. ಅಂದರೆ ಆತ ಹರಕಲು ಬಟ್ಟೆಯನ್ನು ಉಟ್ಟಿದ್ದ, ಒಂದು ರೀತಿಯಾಗಿ ದಿಗಂಬರ ಸ್ಥಿತಿಯಲ್ಲೇ ಇದ್ದ. ಭಿಕ್ಷೆಯನ್ನು ಕೊಡಲಿಕ್ಕೆ ಬಂದಂತಹ ಆ ಕ್ಷತ್ರಿಯ ಈ ಬ್ರಾಹ್ಮಣನ ಅವಸ್ಥೆಯನ್ನು ಕಂಡು ಅವನಿಗೆ ಅರಿವಿಲ್ಲದಂತೆಯೇ ಅಲ್ಲಿ ಒಂದು ರೀತಿಯಾದಂಥ ನಗು ಬಂದು ಬಿಟ್ಟಿತಂತೆ. ಅಯ್ಯೋ ಇವನ ಅವಸ್ಥೆಯೇ ಎಂಬುದಾಗಿ.
ಯಾವಾಗ ಈವನ್ನು ನಕ್ಕನು ಆ ಬ್ರಾಹ್ಮಣನಿಗೆ ಅಲ್ಲಿ ಕೋಪ ಬಂದು ಬಿಟ್ಟಿತು. ಅವನು ನಕ್ಕಂತ ಹಿನ್ನೆಲೆ ಏನು ಎಂಬುದನ್ನು ಅಲ್ಲಿ ಗೊತ್ತಾಯಿತು. ಹಾಗಾಗಿ ಆ ಕೋಪದಿಂದಲೇ ಅವನಿಗೊಂದು ಶಾಪ ಕೊಡುವಂಥದ್ದು, ನೀನು ನನ್ನ ಹಿನ್ನೆಲೆಯನ್ನು ಯಾವ ರೀತಿ ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನನ್ನು ನಕ್ಕೆಯೋ ಹಾಗಾಗಿ ನೀನು ಕೂಡ ನಗುವಂಥ ಸ್ಥಿತಿ, ಅಂದರೆ ನೀನು ಗದ್ದೆಯಲ್ಲಿ ಉಳುವಂತಹ ಒಂದು ಎತ್ತಾಗಿ ನೀನು ಹುಟ್ಟು ಎಂಬುದಾಗಿ ಅಲ್ಲಿ ಶಾಪವನ್ನು ಕೊಡುವಂಥದ್ದು. ಈ ಶಾಪವನ್ನು ಕೇಳಿದಂತಹ ಆತನ ಮಡದೆಯಾದಂತಹ ಪತಿವ್ರತೆಯಾದಂತಹ ಆಕೆ ಹೊರಗೆ ಬಂದು, ಅಯ್ಯೋ ದೇವರೇ, ಒಂದು ಸಣ್ಣ ಅಪರಾಧಕ್ಕಾಗಿ ಇಷ್ಟು ದೊಡ್ಡ ಶಾಪವನ್ನು ನನ್ನ ಪತಿದೇವರು ಅನುಭವಿಸಬೇಕು. ಹಾಗಾಗಿ ಈ ಪತಿವ್ರತೆಯಾದಂಥ ಈಕೆಯು ಕೂಡ ಆ ಬ್ರಾಹ್ಮಣನಿಗೆ ಶಾಪವನ್ನು ಕೊಡುವಂಥದ್ದು. ಯಾಕಂದರೆ ಆ ಪತಿವ್ರತ ಧರ್ಮ ಅಂದರೆ ನಮಗೆ ಅಚ್ಚರಿ ಆಗ್ಬೋದು ಕತೆ ಕೇಳುವಾಗ. ಪತಿವ್ರತೆಗೂ ಬ್ರಾಹ್ಮಣ ಆದರೆ ಜಪ ತಪ ಮಾಡಿ ಅವನಲ್ಲಿ ಬೇಕಾದಷ್ಟು ಅವನಲ್ಲಿ ಆ ಆಧ್ಯಾತ್ಮಿಕವಂಥ ಜ್ಞಾನ ಇರಬಹುದು ಅಂತ. ಆದರೆ ಇವಳಲ್ಲಿ ಏನಿದೆ ಅಂತ ಅಂದರೆ, ಹಿಂದೆ ಒಂದು ಕತೆ ಬರ್ತದೆ. ಒಬ್ಬ ಮಹರ್ಷಿ ತಪಸ್ಸನ್ನು ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ, ಅವನು ಬ್ರಾಹ್ಮಣನೇ ಆಗಿದ್ದ, ಒಂದು ಮರದ ಮೇಲೆ ಒಂದು ಪಕ್ಷಿ ಅವನ ಮೇಲೆ ಹಿಕ್ಕಿ ಹಾಕಿತಂತೆ. ಇವನು ಕೋಪದಿಂದ ಅದನ್ನು ದುರುಗುಟ್ಟಿ ನೋಡಿದಂಥ ಸಂದರ್ಭದಲ್ಲಿ ಅದು ಪಕ್ಷಿ ಭಸ್ಮ ಆಗಿ ಹೋಗ್ತದೆ. ಇವನಿಗಾಗಿ ಗೊತ್ತಾಗ್ತದೆ, ಓ ನನ್ನಲ್ಲಿರುವಂಥ ತಪಶಕ್ತಿ ಅಗಾಧವಾದದು ಎಂಬುದಾಗಿ. ಹಾಗಾಗಿ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಮನೆಗೆ ಭಿಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಆ ಮನೆಯಾಕೆ ತನ್ನ ಪತಿ ಸೇವೆಯಲ್ಲಿ ಇರ್ತಾಳೆ. ಅವಳು ಪತಿವ್ರತೆಯಾಗಿಟ್ಟು, ಒಂದು 5 ನಿಮಿಷ ನಿಲ್ಲು, ಸ್ವಲ್ಪ ಹೊತ್ತಿಗೆ ಈಗ ಬರ್ತೇನೆ, ನಾನು ಪತಿ ಸೇವೆ ಇರ್ತೇನೆ ಹೇಳಿದಾಗ ಅಲ್ಲೂ ಇವನಿಗೆ ಕೋಪ ಬರ್ತದೆ. ಮೊದಲೇ ನನ್ನಲ್ಲಿ ತಪಶಕ್ತಿ ಹೆಚ್ಚು ಉಂಟು ಎಂಬಂತಹ ಒಂದು ಮನಸ್ಸಿನಲ್ಲಿ ಅಹಂಕಾರವೂ ಇತ್ತು. ಆಕೆ ಪತಿ ಸೇವೆಯನ್ನು ಮುಗಿಸಿ ಭಿಕ್ಷಾನ್ನವನ್ನು ತಂದು ಕೊಟ್ಟಾಗ ಈತ ಮತ್ತೆ ಪುನಃ ಆಕೆಯನ್ನು ದುರುಗುಟ್ಟಿ ನೋಡ್ತಾನೆ, ಯಾಕೆ ತಡ ಆಯಿತು, ನನಗೆ ಮೊದಲೇ ನೀನು ಭಿಕ್ಷೆಯನ್ನು ಕೊಡಬೇಕಿತ್ತು ಅಂತ. ಹಾಗಾಗಿ ಆ ಮನದ ಇಂಗಿತವನ್ನು ಅರಿತಂತಹ ಆಕೆ ಅವನಲ್ಲಿ ಕೇಳ್ತಾಳೆ, ನೀನು ಈ ರೀತಿ ದುರುಗುಟ್ಟಿ ನೋಡಿದಾಗ ಸುಟ್ಟು ಭಸ್ಮ ಆಗಲಿಕ್ಕೆ ನಾನೇನು ಮರದ ಮೇಲಿದ್ದಂಥ ಪಕ್ಷಿಯಲ್ಲ ಎಂಬುದಾಗಿ. ಇಲ್ಲಿ ಅವನು ಅಚ್ಚರಿ ಪಡ್ತಾನೆ. ಹಾಗಾದರೆ ಎಲ್ಲೋ ನಡೆದ ಘಟನೆ ಈ ಮನೆಯಲ್ಲಿ ಕುಳಿತಂಥ ಈಕೆಗೆ ಹೇಗೆ ಗೊತ್ತಾಯಿತು ಅಂತ. ಅಂದರೆ ಪತಿವ್ರತ ಧರ್ಮ ಅಂದರೆ ಅದು ಅಷ್ಟು ಶಕ್ತಿಯುತವಾಗಿದೆ ಎಂಬುದಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟಂತೆ. ಹಾಗೆ ಇಂತಹ ಶಕ್ತಿಶಾಲಿಯಾಗಿದ್ದಂಥ ಈ ಪತಿವ್ರತೆಯು ಈ ಬ್ರಾಹ್ಮಣನ ಮೇಲೆ ಅಲ್ಲಿ ಕೋಪಗೊಂಡು ಅಲ್ಲಿ ಶಾಪವನ್ನು ಕೊಡುವಂಥದ್ದು. ನನ್ನ ಪತಿಗೆ ನೀನು ಶಾಪ ಕೊಟ್ಟಿಯಲ್ಲ, ನೀನು ಕೂಡ ಪ್ರಾಣಿಗಳಲ್ಲಿ ಮೂರ್ಖವಾಗಿರುವಂತಹ ಕತ್ತೆಯಾಗಿ ಹುಟ್ಟು, ಈ ರೀತಿಯಾಗಿ ಶಾಪ ಕೊಡ್ತಾಳೆ. ಇದರಿಂದ ಕೆರಳಿದಂತಹ ಬ್ರಾಹ್ಮಣ ಮತ್ತೂ ಕೋಪಗೊಂಡು ಆಕೆಗೆ ಶಾಪ ಕೊಡ್ತಾನೆ, ನೀನು ನನಗೆ ಶಾಪ ಕೊಡ್ತೀಯ, ಹಾಗಾದರೆ ನೀನು ಕೂಡ ದರಿದ್ರಾವಸ್ಥೆಯಲ್ಲಿ ಇದ್ದು ಒಂದು ಚಾಂಡಾಲಿನಿಯಾಗಿ ನೀನು ಹುಟ್ಟು ಎಂಬುದಾಗಿ ಅಲ್ಲಿ ಶಾಪವನ್ನು ಕೊಡುವಂಥದ್ದು. ಈ ಶಾಪ ಅಂತ ಹೇಳುವಂಥದ್ದು ಈ 3 ಜನರಿಗೂ ತಪ್ತಾರೆ. ಇವಳು ಶಾಂಡಾಲಿನಿಯಾಗಿ ಹುಟ್ಟುವಂಥದ್ದು, ಬ್ರಾಹ್ಮಣ ಕತ್ತೆಯಾಗಿ ಹುಟ್ಟುವಂಥದ್ದು, ಅತ್ತ ಆ ಕ್ಷತ್ರಿ ಅಂತ ಹೇಳುವವನು ಅಲ್ಲಿ ಎತ್ತಾಗಿ ಹುಟ್ಟುವಂಥದ್ದು, ಈ ರೀತಿಯ ಅವಸ್ಥೆ ಅಂತ ಹೇಳುವಂಥದ್ದು ಬರ್ತದೆ. ಹೀಗೆ ಅನೇಕ ವರ್ಷಗಳು ಕಳೆಯುತ್ತಿರಲು ಒಂದು ದಿನ ಗಣೇಶ ಭಾದ್ರಪದ ಶುದ್ಧ ಚತುರ್ಥಿಯ ಚೌತಿಯಂದು ಅಲ್ಲಿ ವಿಶೇಷವಾದಂಥ ಒಂದು ಗಣೇಶ ದೇವಸ್ಥಾನದಲ್ಲಿ ಅಲ್ಲಿ ಉತ್ಸವ, ಗಣೇಶೋತ್ಸವವೇ ನಡೀತಾ ಇರ್ತದೆ. ನಾವೀಗ ನೋಡ್ತೇವೆ ಎಷ್ಟು ನಾವು ವೈಭವದಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತೇವೆ ಅಂತ. ಹೀಗೆ ಮಾಡುತ್ತಿರಲು ಹಸಿವಿನಿಂದ ಕಂಗೆಟ್ಟಂತಹ ಈಕೆ ಏನಾದರೂ ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಬಹುದು. ಅದೇ ಸಮಯಕ್ಕೆ ಬಹಳಷ್ಟು ಚಳಿ, ಒಂದು ರೀತಿಯಾದಂಥ ಜಿಟಿ ಜಿಟಿ ಮಳೆ ಇವೆಲ್ಲವೂ ಬರುತ್ತಿರಲು ಇವೆಲ್ಲದಕ್ಕೂ ಕಾರಣವಾಗುತ್ತದೆ ಅಂತ ಒಂದು ದೇವಸ್ಥಾನದ ಬಳಿಗೆ ಈಕೆ ಬರ್ತಾಳೆ. ಆದರೆ ಇವಳ ಸ್ಥಿತಿಯನ್ನು, ಇವಳ ವಿಚಾರವನ್ನು ಗಮನಿಸಿದಂತಹ ಅಲ್ಲಿ ಭಕ್ತರು ಇವಳಿಗೆ ಒಳಕ್ಕೆ ಪ್ರವೇಶ ಮಾಡಲಿಕ್ಕೆ ಕೊಡುವುದಿಲ್ಲ. ಒಂದು ಮರದ ಅಡಿಯಲ್ಲಿ ಈಕೆ ಆಶ್ರಯವನ್ನು ಪಡೆದುಕೊಂಡು ಅಲ್ಲಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಚಳಿಯಿಂದ ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ಕೆಲವು ಒಣಗಿದ ಕಟ್ಟಿಗೆಗಳನ್ನು ಆಯ್ದುಕೊಂಡು ಅಲ್ಲೇ ಇದ್ದಂತಹ ಕೆಲವು ಹುಲ್ಲುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅದನ್ನು ರಾಶಿ ಹಾಕಿಕೊಂಡು ಅದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಆ ಚಳಿಯಿಂದ ರಕ್ಷಣೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಆಕೆ ಅಗ್ನಿಗೆ ಆ ಹುಲ್ಲನ್ನು ಹಾಕುತ್ತಿರುವಂಥ ಸಂದರ್ಭದಲ್ಲಿ ಆ ಹುಲ್ಲಿನಲ್ಲಿದ್ದಂತಹ ಗರಿಕೆ ಆಗ ತಾನೇ ಜೋರಾಗಿ ಬೀಸಿದಂತಹ ಗಾಳಿಯಿಂದ ಅದು ಹೋಗಿ ಗಣೇಶನ ವಿಗ್ರಹದ ಮೇಲೆ ಅವನ ತಲೆಯ ಮೇಲೆ ಬಿದ್ದು ಬಿಡ್ತದೆ. ನೋಡಿ, ಇದು ಬಹಳ ಒಂದು ವಿಚಿತ್ರ, ಆಕೆಗೆ ಅರಿಯದೇ ಆದದ್ದು. ಅದೇ ಸಂದರ್ಭದಲ್ಲಿ ಇಲ್ಲಿ ಬೆಂಕಿ ಬಿದ್ದದ್ದು ಅಥವಾ ಬೆಂಕಿಯನ್ನು ಕಂಡಂತಹ ಆ ಕತ್ತೆಯಾಗಿದ್ದ ಮತ್ತು ಎತ್ತಾಗಿದ್ದಂತಹ ಆ ಕ್ಷತ್ರಿಯ ಇವರಿಬ್ಬರೂ ಕೂಡ ಆ ಚಳಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಿಗೆ ಬರ್ತಾರೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಈಕೆ ಆ ಅಗ್ನಿಯನ್ನು ಉರಿಸಲಿಕ್ಕಾಗಿ ಅಲ್ಲಿ ಶೇಖರಿಸಿಟ್ಟಂತಹ ಆ ಹುಲ್ಲಿನ ರಾಶಿಯಲ್ಲಿ
ಇವುಗಳು ಎತ್ತು ಮತ್ತು ಕತ್ತೆಗಳು ಮೇಲಿಕ್ಕೆ ಪ್ರಾರಂಭ ಮಾಡುತ್ತವೆ ಯಾವಾಗಲೂ ಎರಡು ಪ್ರಾಣಿಗಳು ಒಂದೇ ರಾಶಿಯಲ್ಲಿ ಮೇಲಿಕ್ಕೆ ಬಂದಾಗ ಜಗಳ ಅಂತ ಹೇಳುವಂತದ್ದು ಇದ್ದೇ ಇರುತ್ತೆ ಹಾಗೆ ಆಹಾರಕ್ಕಾಗಿ ಅವುಗಳು ಪರಸ್ಪರ ಕಿತ್ತಾಡಿಕೊಂಡು ಹೊಡೆದಾಡಿಕೊಳ್ಳುತ್ತವೆ ಹೀಗೆ ಹೊಡೆದಾಡಿಕೊಳ್ಳುವಂತ ಸಂದರ್ಭದಲ್ಲಿ ಬಾಯಿಯಲ್ಲಿ ಆ ಹುಲ್ಲಿತ್ತು ಹುಲ್ಲಿದ್ದದ್ದನ್ನು ಆ ಗಾಳಿ ಬಂದಂತ ಸಂದರ್ಭದಲ್ಲಿ ಬಾಯಿಯಿಂದ ತಪ್ಪಿ ಅವು ಎರಡೂ ಕತ್ತೆ ಮತ್ತು ಎತ್ತಿನ ಬಾಯಿಯಿಂದ ಆ ಹುಲ್ಲುಗಳು ಅದು ಹಾರಿ ಹೋಗಿ ಮತ್ತೆ ಪುನಃ ಗಣೇಶನ ವಿಗ್ರಹದ ಮೇಲೆ ಬೀಳ್ತದಂತೆ ಇದು ಗಣೇಶನಿಗೆ ಬಹಳ ಸಂತೋಷ ಆಗ್ತದೆ ಓ ಇವುಗಳು ಕೂಡ ಈ ಪ್ರಾಣಿಗಳು ಕೂಡ ನನಗೆ ಒಳ್ಳೆಯತನ ಮಾಡಿತು ಅಂತ ಆಗ ಅಷ್ಟರಲ್ಲಿ ರಾತ್ರಿ ಎಷ್ಟು ಆಗಿತ್ತು ರಾತ್ರಿಯ ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ಮುಗಿದಿತ್ತು ಈ ಕಡೆ ಕೆಲವರು ಹೆಚ್ಚಿನ ಭಕ್ತರು ಮನೆಗೆ ಹೋಗಿದ್ದರು ಅಲ್ಲಿದ್ದ ಸ್ಥಳೀಯರು ಮಾತ್ರ ಅಲ್ಲೇ ಆಶ್ರಯವನ್ನು ಪಡೆದುಕೊಂಡು ಅಲ್ಲಿ ಮಲಗಿರುವಂತಹ ಸಂದರ್ಭ ಹೀಗೆ ಸರಿರಾತ್ರಿ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಮರಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಂಡಂತಹ ಈ ಚಾಂಡಾಲಿನಿ ಆಕೆ ಹಸಿವಿನಿಂದ ಕಂಗೆಟ್ಟಿತ್ತು ಮೆಲ್ಲನೆ ಹೋಗಿ ಗಣೇಶ ದೇವಾಲಯದ ಒಳಗೆ ಗಣೇಶನಿಗಾಗಿ ಅರ್ಪಣೆ ಮಾಡಿದಂತಹ ಪ್ರಸಾದವನ್ನು ತಿನ್ನುವುದಕ್ಕಾಗಿ ಆಕೆ ಮೆಲ್ಲನೆ ಬಾಗಿಲು ತೆಗೆದು ಹೋಗಿ ಅಲ್ಲಿದ್ದಂಥ ಪ್ರಸಾದವನ್ನು ತಿನ್ನುತ್ತಿರುವಂಥ ಸಂದರ್ಭದಲ್ಲಿ ಇತ್ತ ಈ ಕತ್ತೆ ಮತ್ತು ಎತ್ತುಗಳು ಇದರ ಪರಿಮಳವನ್ನು ಕಂಡು ಬಾಗಿಲು ತೆರೆದಿರುವುದನ್ನು ನೋಡಿ ಅವುಗಳೂ ಕೂಡ ಅದನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ ತಿನ್ನಲಿಕ್ಕಾಗಿ ಒಳಕ್ಕೆ ಹೋಗ್ತವೆ ಹೀಗೆ ಹೋದಂತಹ ಸಂದರ್ಭದಲ್ಲಿ ಇವುಗಳು ಬಾಯಿ ಹಾಕಿದ್ದನ್ನು ನೋಡಿ ಇತ್ತ ಈಕೆ ಒಂದು ಕೋಲನ್ನು ತೆಗೆದು ಅವುಗಳನ್ನು ಓಡಿಸಲಿಕ್ಕೆಂತ ಅಲ್ಲಿ ಹೊಡೆಯಲಿಕ್ಕೆ ಬರುವಂಥದ್ದು ಆ ಕತ್ತೆ ಮತ್ತು ಈ ಎತ್ತುಗಳು ಓಡುವುದಕ್ಕಾಗಿ ಗಣೇಶನಿಗೆ ಪ್ರದಕ್ಷಿಣೆಯನ್ನು ಬರ್ತಾವಂತೆ ಹೀಗೆ ಪ್ರದಕ್ಷಿಣೆಯನ್ನು ಬಂದಂಥ ಸಂದರ್ಭದಲ್ಲಿ ಈ ಗಲಾಟೆಯನ್ನು ಕೇಳಿ ಮಲಗಿದ್ದಂತಹ ಭಕ್ತರಿಗೆ ಅಲ್ಲಿ ಎಚ್ಚರಿಕೆ ಆಗ್ತದೆ ಅಯ್ಯೋ ಇದೇನು ಗಲಾಟೆ ನಾವು ಜೋರಾಗಿ ನಿದ್ದೆ ಮಾಡಿಕೊಂಡಿದ್ದೆವು ಇದು ಬಹಳಷ್ಟು ಗಲಾಟೆ ಬರ್ತಾ ಉಂಟು ಏನು ಕತೆ ಅಂತ ನೋಡುವಾಗ ಈ ಗಣೇಶನ ವಿಗ್ರಹದ ಆ ದ್ವಾರದ ಒಳಗೆ ಗರ್ಭಗುಡಿಯಲ್ಲಿ ಗಲಾಟೆ ಕೇಳ್ತಾ ಉಂಟು ನೋಡಿದಾಗ ಒಬ್ಬ ಚಾಂಡಾಲಿನಿ ಒಂದು ಕತ್ತೆ ಒಂದು ಎತ್ತು ಗಣೇಶನಿಗೆ ಸುತ್ತುವರಿತಾ ಉಂಟು ಇದರಿಂದ ಕೋಪಗೊಂಡಂಥ ಅವರು ಕೋಲು ದೊನ್ನೆಯನ್ನು ಹಿಡಿದುಕೊಂಡು ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಹೊಡೆದು ಅವರನ್ನು ಆ ಗಣೇಶ ದೇವಾಲಯದಿಂದ ಹೊರಕ್ಕೆ ಅಟ್ಟುವಂಥದ್ದು ಅವರು ಒಂದು ರೀತಿಯಾಗಿ ಮೂರ್ಛಾ ಸ್ಥಿತಿಯನ್ನು ತಲುಪುವಷ್ಟು ಪೆಟ್ಟು ಕೊಟ್ಟು ಬಿಡ್ತಾರೆ ಅವರನ್ನು ಹೊರಕ್ಕೆ ಹಾಕಿ ಬಿಡುವಂಥದ್ದು ತದನಂತರ ಅಲ್ಲಿ ಅಶುದ್ಧ ಆಯಿತು ಎಂಬ ಕಾರಣಕ್ಕಾಗಿ ಗಣೇಶನಿಗೆ ಅಪವಿತ್ರ ಆಯಿತು ಎಂಬುದಕ್ಕಾಗಿ ಶುದ್ಧ ಜಲದಿಂದ ಅಲ್ಲೆಲ್ಲ ಶುದ್ಧವನ್ನು ಮಾಡಿ ಅರ್ಚಕರನ್ನು ಕರೆಸಿಕೊಂಡು ಮತ್ತೆ ಪುನಃ ವಿಧಿ ಪ್ರಕಾರವಾಗಿ ಗಣೇಶನಿಗೆ ಅಲ್ಲಿ ಪೂಜೆ ಮಾಡ್ತಾರೆ ಅಯ್ಯೋ ಇವತ್ತು ಕೆಟ್ಟದಾಯಿತು ಚಾಂಡಾಲಿನ ಪ್ರವೇಶ ಆಯಿತು ಒಂದು ಎತ್ತು ಕತ್ತೆ ಬಂತು ಹಾಗಾದರೆ ಗಣೇಶನಿಗೆ ಒಳ್ಳೆಯದಾಗಬೇಕು ಎಂಬುದಾಗಿ ಮತ್ತೆ ಪುನಃ ಪೂಜೆಯನ್ನು ಮಾಡುವಂಥದ್ದು ಈ ಪೂಜೆಯನ್ನು ಇಲ್ಲಿ ಆ ನತದೃಷ್ಟೆಯಾಗಿದ್ದಂತಹ ಚಾಂಡಾಲಿನ ಕೂಡ ನೋಡ್ತಾಳೆ ಓಹ್ ಆಗಂತೂ ಬಹಳಷ್ಟು ಭಕ್ತರಿದ್ದರು ನನಗೆ ಗಣೇಶನ ಪೂಜೆ ನೋಡಲಿಕ್ಕೆ ಆಗಲಿಲ್ಲ ಈಗ ಯಾರೂ ಇಲ್ಲ ಸೀಮಿತವಾದಂಥ ಕೆಲವೇ ಕೆಲವು ಬೆರಳೆಣಿಕೆಯ ವ್ಯಕ್ತಿ ಆದರೆ ಗಣೇಶನಿಗೆ ಈಗ ಒಳ್ಳೆಯ ಪೂಜೆ ಆಗ್ತಾ ಇದೆ ಅದನ್ನು ಅವಳು ಭಯ ಭಕ್ತಿಯಿಂದ ಅಲ್ಲಿ ಶ್ರದ್ಧಾಭಕ್ತಿಯಿಂದ ನೋಡುವಂಥದ್ದು ಹಾಗೆ ಕತ್ತೆಯಾಗಿಯೂ ಮತ್ತು ಎತ್ತಾಗಿಯೂ ಶಾಪವನ್ನು ಪಡೆದಿತ್ತಂತಹ ಇವರು ಕೂಡ ಆ ಗಣೇಶನಿಗೆ ಪೂಜೆ ಆಗುವುದನ್ನು ಅಲ್ಲಿ ವೀಕ್ಷಿಸುವುದನ್ನು ಕಾಣ್ತವೆ ಹಾಗೆ ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ಈ ಶಾಪ ವಿಮೋಚನೆ ಆಗುವಂತಹ ಕಾಲ ಅಂತೇಳುವಂಥದ್ದು ಅಲ್ಲಿ ಸನ್ನಿಹಿತವಾಯಿತು ಹಾಗೆ ಇದರಿಂದ ಗಣೇಶನಿಗೆ ಕರುಣೆ ಬರ್ತದೆ ಯಾಕೆ ಕರುಣೆ ಬರ್ತದೆ ಅಂದರೆ ಭಾದ್ರಪದ ಶುದ್ಧ ಚತುರ್ಥ ದಿನ ಈ ಮೂವರೂ ಕೂಡ ಗಣೇಶನಿಗೆ ಗರಿಕೆ ಹಾಕಿದ್ದು ಒಂದು ವಿಚಾರ ಹಾಗೆ ಆಹಾರ ತಿನ್ನಲಿಕ್ಕೋ ಯಾವುದೋ ಕಾರಣಕ್ಕಾಗಿ ಪ್ರದಕ್ಷಿಣೆ ಹಾಕಿದ್ದು ಅದು ಇನ್ನೊಂದು ರೀತಿಯಾದಂಥ ಪುಣ್ಯ ಕಾರ್ಯ ಹಾಗೆ ಎರಡೆರಡು ಬಾರಿ ಪೂಜೆಯನ್ನು ನೋಡಿತು ಗಣೇಶನಿಗೆ ಎರಡು ರಾತ್ರಿ ಪೂಜೆ ನಡೀತು ಯಾವಾಗಲೂ ಹೆಚ್ಚಾಗಿ ಪೂಜೆ ಆಗಿ ಮುಗಿದ ನಂತರ ಮತ್ತೆ ಮರುದಿನವೇ ಗಣೇಶನಿಗೆ ಪೂಜೆ ಆದರೆ ಇವರು ಒಳಕ್ಕೆ ಹೊಕ್ಕರು ಅಪವಿತ್ರವಾಯಿತು ಎಂಬಂಥ ಕಾರಣದಿಂದ ಅಲ್ಲಿ ಗಣೇಶನಿಗೆ ಎರಡು ರಾತ್ರಿ ಎರಡು ಹೊತ್ತು ಪೂಜೆ ಆಯಿತು ಹಾಗೆ ಅದನ್ನು ಈ ಶಾಪಗ್ರಸ್ತರಾದಂಥ ಇವರು ನೋಡಿದರು ಅಂದರೆ ಇಲ್ಲಿ ಇವರ ಪುಣ್ಯದ ಫಲ ಅಂತ ಹೇಳುವಂಥದ್ದು ಬಹಳ ಹೆಚ್ಚಾಯಿತು ಇದೇ ಅವರ ಶಾಪ ವಿಮೋಚನೆಗೂ ಅಲ್ಲಿ ಕಾರಣವಾಯಿತು ಹಾಗಾಗಿ ಇದನ್ನು ಉದ್ಧಾರ ಮಾಡಬೇಕು ಇವರಿಗೇನಾದರೂ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಅಲ್ಲಿ ಗಣೇಶನು ಅಲ್ಲಿ ನಿರ್ಧಾರ ಮಾಡಿ ಅವರನ್ನು ಗಣೇಶ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಕರೆದುಕೊಂಡು ಹೋಗುವಂಥದ್ದು ಆಗ
ಅವರನ್ನು ಕರೆದುಕೊಂಡು ಹೋಗುವಾಗ ಬಿರುದಾವಳಿಯಿಂದ ವಾದ್ಯ ವೈಭೋಗದಿಂದ ಕರೆದುಕೊಂಡು ಹೋಗ್ತಾರಂತೆ. ಆಗ ದೇವಸ್ಥಾನದ ಒಳಗಿದ್ದಂಥ ಭಕ್ತರಿಗೆ ಅಚ್ಚರಿ, ಅಯ್ಯೋ ನಾವು ವರ್ಷಾನುಗಟ್ಟಲೆ ಗಣೇಶ ಚತುರ್ಥಿಯಂದು ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ, ನಮಗೆ ಇಂತಹ ಒಂದು ಸುಖ ಸಿಕ್ಕಲಿಲ್ಲ, ಹಾಗಾಗಿ ಈ ದಟ್ಟ ದರಿದ್ರರಾಗಿದ್ದಂತಹ ಇವರು ಇಂದು ಒಳ್ಳೆಯದಾದಂತಹ ರೂಪವನ್ನು ಪಡ್ಕೊಂಡಿದ್ದಾರೆ, ಒಳ್ಳೆಯದಾದಂಥ ವಸ್ತ್ರವನ್ನು, ಹಾಗಾದರೆ ಇವರಿಗೆ ಏಕೆ ಒಳ್ಳೆಯದಾಯಿತು ಎಂದು ಕೇಳಲ್ಪಟ್ಟಾಗ ಅದಕ್ಕೊಂದು ವಿಚಾರ ಅಂದರೆ ಅದಕ್ಕೊಂದು ಹಿನ್ನೆಲೆಯ ಕಥೆಯನ್ನು ಅಲ್ಲಿ ಹೇಳುವಂಥದ್ದು. ಹಿಂದೆ ಸ್ವರ್ಗದಲ್ಲಿ ಬ್ರಹ್ಮದೇವ ಉಪಸ್ಥಿತರಿದ್ದಂತಹ ಸಂದರ್ಭದಲ್ಲಿ ದೇವೇಂದ್ರನ ದೊಡ್ಡ ಸಭೆಯನ್ನು ನಡೆಸಿ ಊರ್ವಶಿಯನ್ನು ಕರೆಸಿ ಅಲ್ಲಿ ನೃತ್ಯವನ್ನು ಮಾಡಿಸುವಂಥದ್ದು. ಈ ನೃತ್ಯವು ಆಗುತ್ತಿರುವಾಗ ಊರ್ವಶಿಯ ಆ ಸೌಂದರ್ಯವನ್ನು ಕಂಡು ಅಲ್ಲಿ ಏನು ದೇವೇಂದ್ರನ ರೇತಸ್ಸಿನಿಂದ ಒಬ್ಬ ದೊಡ್ಡದಾದಂಥ ಭಯಂಕರವಾದಂಥ ವಿಶೇಷವಾದಂಥ ರಾಕ್ಷಸನ ನಿರ್ಮಾಣ ಆಗ್ತದಂತೆ. ಆತ ಮೂರು ಲೋಕವನ್ನು ವ್ಯಾಪಿಸಿ ಇನ್ನೇನು ಪ್ರಪಂಚವನ್ನೇ ದಹಿಸಿ ಬಿಡ್ತಾನೆ ಎನ್ನುವಂಥ ರೂಪವನ್ನು ಧರಿಸಿ ಆ ಕಾರ್ಯದಲ್ಲಿ ಮುಂದಾದಂಥ ಸಂದರ್ಭದಲ್ಲಿ ದೇವತೆಗಳು ಚಿಂತಿತರಾಗ್ತಾರೆ. ವಿಷ್ಣುವನ್ನು ಅಲ್ಲಿ ಪ್ರಾರ್ಥಿಸುವಂಥದ್ದು, ನೀನೇ ರಕ್ಷಕನಾಗಬೇಕು, ನೀನೇ ಈ ಕಷ್ಟವನ್ನು ಪರಿಹರಿಸಬೇಕು ಅಂತ ಕೇಳಿದಾಗ ಅಲ್ಲಿ ವಿಷ್ಣು ಹೇಳ್ತಾನೆ, ಇದು ನನ್ನಿಂದ ಆಗುವಂಥದ್ದಲ್ಲ, ಹಾಗಾದರೆ ಇದು ಯಾರಿಂದ ಸಾಧ್ಯ ಅಂತ ಹೇಳಿದಾಗ ಇದು ಗಣೇಶನಿಂದ ಮಾತ್ರ ಸಾಧ್ಯ ಅಂತ ಹೇಳಿದ ಅಂಥ ಸಂದರ್ಭದಲ್ಲಿ ಗಣೇಶನನ್ನು ದೇವಾನು ದೇವತೆಗಳು ಪ್ರಾರ್ಥಿಸರು. ಗಣೇಶನು ಬಾಲಗಣಪತಿಯ ರೂಪದಿಂದ ಅಲ್ಲಿ ಪ್ರತ್ಯಕ್ಷನಾಗಿ ಬರುವಂಥದ್ದು. ಅಷ್ಟರಲ್ಲಿ ಆ ರಾಕ್ಷಸನು ಕೂಡ ಇವರನ್ನು ನುಂಗಲಿಕ್ಕೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾರೆ, ಆದರೆ ಗಣೇಶ ಮಾತ್ರ ಓಡಿ ಹೋಗುವುದಿಲ್ಲ. ಆ ಸಂದರ್ಭದಲ್ಲಿ ಗಣೇಶ ಆ ರಾಕ್ಷಸನನ್ನು ನುಂಗಿ ತನ್ನ ಉದರದಲ್ಲಿ ಇಟ್ಟುಕೊಂಡಂತೆ. ಹಾಗಾಗಿ ಉರಿಯನ್ನು ಉಗುಳುವಂಥ ರಾಕ್ಷಸನನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡ ಕಾರಣ ಗಣೇಶನ ದೇಹ ಅಂತೇಳುವಂಥದ್ದು, ತಾಪ ಅಂತೇಳುವಂಥದ್ದು ವಿಪರೀತವಾಗಿ ಹೆಚ್ಚಾಯಿತು, ಎದೆಯಲ್ಲಿ ಉರಿ ಉಂಟಾಯಿತು. ಹಾಗಾಗಿ ಮುಂದೆ ಆ ಗಣೇಶನನ್ನು ಶೀತಲಗೊಳಿಸುವುದಕ್ಕಾಗಿ ಅಲ್ಲಿ ಶಾಂತನಾಗುವುದಕ್ಕಾಗಿ ಅಲ್ಲಿ ಅಮೃತಮಯನಾದಂಥ ಚಂದ್ರನನ್ನು ತಂದು ಆತನ ಮಸ್ತಕದ ಮೇಲೆ ಇಟ್ಟರು. ಆದ್ದರಿಂದ ಗಣೇಶನನ್ನು ಶೀತಲಗೊಳಿಸುವುದಕ್ಕಾಗಿ ಚಂದ್ರನನ್ನು ಹಣೆಯ ಮೇಲೆ ಇಟ್ಟದ್ದರಿಂದ ಅವನಿಗೆ ಬಾಲಚಂದ್ರ ಎಂಬಂಥ ಹೆಸರು ಬರಲಿಕ್ಕೆ ಸಾಧ್ಯವಾಯಿತು. ಹಾಗೆ ವಿಷ್ಣುವು ಶೀತಲ ಪುಷ್ಪವನ್ನು ಅಂದರೆ ಒಂದು ಕಮಲವನ್ನು ಅವನ ಕೈಗೆ ಕೊಟ್ಟದ್ದರಿಂದ ಅಲ್ಲಿ ಆತ ಪದ್ಮಪಾಣಿಯಾದನು. ಹಾಗೆ ತರುಣ ತಂಪಾದ ಉದಕದಿಂದ ಅಲ್ಲಿ ವರುಣನ ಅಭಿಷೇಕ ಮಾಡಿದ್ದರಿಂದ ಅಲ್ಲಿ ಆತನು ಆ ಉರಿ ಅಂತೇಳುವಂಥದ್ದು, ತಾಪ ಅಂತೇಳುವಂಥದ್ದು ಕಡಿಮೆ ಆಗಲೇ ಇಲ್ಲ. ಹಾಗಾಗಿ ಕೊನೆಯದಾಗಿ 28,000 ಮುನಿಗಳು ಪ್ರತಿಯೊಬ್ಬರೂ ಕೂಡ 21 ಹಸಿರು ಶೀತಲ ಕೋಮಲವಾದಂಥ ಗರಿಕೆಯನ್ನು ಗಜಾನನ ಮಸ್ತಕದ ಮೇಲೆ ಹಾಕಿದರು. ಆಗ ಗಜಾನನ ಶರೀರ ಅಂತೇಳುವಂಥದ್ದು ಆತನಲ್ಲಿಗೆ ಬಂದಂಥ ದಾಹ ಶಾಂತವಾಯಿತು. ಇದರಿಂದ ಗಣೇಶನ ಉರಿ ಅಂತೇಳುವಂಥದ್ದು ಹೊರಟು ಹೋಯಿತು. ಆಗ ಗಣೇಶನು ಸಂತುಷ್ಟದಿಂದ ಅಲ್ಲಿ ವರವನ್ನು ಕೊಡ್ತಾನೆ, ಗರಿಕೆಗಿಂತ ಯಾರು ನನಗೆ ಅರ್ಪಣೆಯನ್ನು ಮಾಡ್ತಾರೋ ಅವರಿಗೆ 1,000 ಯಜ್ಞ ಯಾಗಾದಿಗಳು ವೃತ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಿದಂತಹ ಪುಣ್ಯಫಲಗಳು ಅವರಿಗೆ ಲಭಿಸಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡುವಂಥದ್ದು. ಹಾಗೆ ಇದರಿಂದ ಬಾಲಗಣಪತಿಯು ಅಲ್ಲಿ ಅಂತರ್ಧಾನ ಆಶೀರ್ವಾದ ಕೊಟ್ಟು ಅಂತರ್ಧಾನವಾಗಿ ಆ ದೇವತೆಗಳನ್ನು ಹರಿಸುವಂಥದ್ದು. ಹಾಗೆ ದುಷ್ಟ ರಾಕ್ಷಸನ್ನು ಪ್ರಶಮನ ಮಾಡಿದ ಗಜಾನನಿಗೆ ಕಲಾನಲ ಪ್ರಶಮನ ಎಂದು ಅಲ್ಲಿ ಮುಂದಕ್ಕೆ ಹೆಸರಾಗ್ತದೆ. ಹೀಗೆ ಗಣೇಶನಿಗೆ ಅಲ್ಲಿ ದೂರವೆ ಅಂತೇಳುವಂಥದ್ದು ಯಾಕೆ ಪ್ರೀತಿಯಾಯಿತು ಎಂಬುದನ್ನು ನಾವು ಈ ಕಥೆಗಳಿಂದ ಕೇಳ್ಬೋದು. ಹಾಗಾಗಿ ನಾವು ಕೂಡ ಈಗ ಯಾವುದೇ ಗಣೇಶನನ್ನು ಯಾವುದೇ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಮಾಡುವಾಗ ಆ ಗರಿಕೆಯನ್ನು ತಂದು ಅರ್ಪಿಸಿದಾಗ ಮಾತ್ರ ಅದು ಪರಿಪೂರ್ಣತೆಯನ್ನು ಪಡೀತದೆ, ಸಾರ್ಥಕ್ಯವನ್ನು ಪಡೀತದೆ. ಅದರಿಂದ ನಾವು ಪುಣ್ಯಶಾಲಿಗಳಾಗಿ ಆತನ ಪರಮ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಗಣೇಶನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಓಂ ತತ್ಸತ್.